ಸಾಹೇಬ್ರ, ನಾಳೆ ಅಮೀನ್ ಸಾಬ್ನ ಕೋರ್ಟ್ ಕರ್ಕೊಂಡು ಹೋಗ್ತಿದ್ದಾರೆ. ಅವನು ಕೋರ್ಟ್ ಮೆಟ್ಲು ಹತ್ತಬಾರದು. ಸಾಹೇಬ್ರ, ನನಗ ಇದನ್ನ ಉಪಯೋಗಿಸಕ್ ಬರಂಗಿಲ್ಲಲ್ಲ. ಗಂಡು ಮಕ್ಕಳಿಗೆಲ್ಲ ಗಂಡಸಾಗೋ ಪಾಠ ಹೇಳ್ಕೊಡಕ್ಕಾಗಲ್ಲ ಕಣ. ಅವರೇ ಕಲ್ತ್ಕೋಬೇಕು. ಮಗ ಮಲ್ಲಪ್ಪ ದೇಸಾಯಿ ಈ ಸಲ ನಡೆಯೋ ಎಂಎಲ್ಎ ಎಲೆಕ್ಷನ್ಗೆ ನಿಂದ್ರಾಕ್ ಹತ್ಯಾನೆ. ಅವ ಗೆದ್ದೇ ಗೆಲ್ಬೇಕು. ಅವನ ವಿರುದ್ಧ ಯಾರೇ ನಿಂತರು ಮುಲಾಜಿಲ್ದೆ ಅವನ್ ತಲೆ ಕಡೀರಿ. ಅಪ್ಪರ, ಕೊಲ್ಲಾಪುರ ಸಾಹುಕಾರ ಈ ಸಲ ನಮ್ ಮಲ್ಲಪ್ಪ ದೇಸಾಯಿ ಅವ್ರ ವಿರುದ್ಧ ಎಲೆಕ್ಷನ್ ನಿಂದ್ರಾಕತ್ತನಂತ ಸುದ್ದಿ ಬಂದೈತ್ರಿ. ಮೊದಲೇ ಹೇಳಲಿಲ್ಲ ಯಾರಾದ್ರೂ ಅಂತ? ಬರಬೇಕು ಬರಬೇಕು ಕೊಲ್ಲಾಪುರದ ಸಾಹುಕಾರರು. ಯಾ, ಪ್ಲೆಜರ್, ಥ್ಯಾಂಕ್ಸ್. ಅಪರ ಶಶಿಕಾಂತ್ ನಗರ್ಕರ್, ಒಬ್ಬ ನ್ಯಾಷನಲಿಸ್ಟ್ ಅದೀನಿ. ಪೂರ್ವ ಚುನಾವಣೆದಾಗ ನಿಮ್ಮ ಅಭ್ಯರ್ಥಿ ನೋಡ್ರಿ. ನಮ್ಮ ದೇಶ ಇರೋವರೆಗೂ ನೀ ಎಲೆಕ್ಷನ್ ನಿಂದ್ರಂಗಿಲ್ಲ. ಊರ್ಬಿಟ್ಟು ಭಾಳ ಓದಿ ಬುದ್ಧಿವಂತ ಅನ್ಸ್ಕಂಡ್ರಿ. ರಾಜಕೀಯ ಅಂಬೋದು ನಿಮ್ಮ ಅದೃಷ್ಟದಾಗಿಲ್ಲ ಬಿಡ್ರಿ. ನೋಡ್ರಿ ಶಶಿಕಾಂತ್, ನಿಮಗ್ ಖ್ವಾಯಿಶ್ ಇದ್ರ ಒಂದು ಜೊತೆ ಖಾದಿ ಬಟ್ಟಿನ ನಾನಾ ನಿಮಗ್ ಹೊಲ್ಸ್ಕೊಡ್ತೀನಿ ನೋಡ್ರಲ್ಲ. ಮತ್ತ ನನ್ ಕೂಡ ಬಂದ್ರ ಬೆಂಗಳೂರಿನಾಗಿರೋ ಕಲ್ಲು ಕಟ್ಟಡನೂ ನಿಮಗ್ ತೋರಿಸ್ತೀನಿರಲ್ಲ. ಸೂರ್ಯನ್ ನೋಡಕ ಸಹಾಯ ಕೇಳು ಮುಟ್ಟಾಳ ನಾ ಅಲ್ಲ ದೇಸಾಯರ. ಕೈ ತಪ್ಪದ್ರೆ ಅಪ್ಪರೆ, ಕೆಲವೊಮ್ಮೆ ಕೈ ತಪ್ಪು ಹೋಗ್ತಾವ, ಕೆಲವೊಮ್ಮೆ ಕಣ್ಣು ತಪ್ಪು ಹೋಗ್ತಾವ, ಇನ್ನೂ ಕೆಲವೊಮ್ಮೆ ಈ ಮಾಲೀಕರ ಮಧ್ಯೆ ಸೇರ್ಕೊಂಡು ಇಟ್ಟು ಗುರಿ ಕೂಡ ತಪ್ಸ್ಯಾರ. ಹಿಂಗ ಬ್ರಹ್ಮ ಮುಗಿಸಿದ್ ನಿನ್ನ ಆಯಸ್ಸನ ಮತ್ ಹಿಂದಕ್ಕೆ ಕೊಡ್ಲಿಕ್ಕ ನಾನು ಅವಾಗ ಆಜ್ಞೆ ಮಾಡ್ತೇನೆ.
ರಾಜಕೀಯ ನಿನಗಲ್ಲ, ರಾಜಕಾರಣಿ ಆಗೋಕ್ ಹೊಂಟ್ರೆ ನೀವು ಉಳಿಯೋಂಗಿಲ್ಲ. ದೇಸಾಯರ, ಸಣ್ಣರಿದ್ದಾಗ ಮಕ್ಕಳು ಪೆನ್ಸಿಲ್ನಾಗ ಬರೀತಾರೆ, ಇದಕ್ಕೆ ಹೇಳಿ ತಪ್ಪು ಮಾಡಿದ್ರೆ ಅಳಿಸಿ ಬರ್ಬೋದಂತ. ದೊಡ್ಡವರಾದ್ಮೇಲೆ ಪೆನ್ನಾಗಿ ಬರೀತೀವಿ, ಅಳಸಕ್ಕಾಗಣಿಲ್ರಿ. ಆ ಬ್ರಹ್ಮನ ಬರಹ ನನ್ನ ತೀರ್ಮಾನ, ಒಂದಾಯ್ತ್ರಿ, ಬರ್ತೇನ್ರಿ. ದೇಸಾಯರ, ಹಣಿ ಮ್ಯಾಲಿನ ಬೆವರು ಹನಿ ಒರ್ಸಕ್ಕಾಗಲಿಲ್ಲ, ಬ್ರಹ್ಮನ ಬರಹ ಬದಲಾಯಿಸ್ತೀರಿ. ಏ ಶಶಿಕಾಂತ್ ನಗರ್ಕರ್, ಕೊಲ್ಲಾಪುರದಿಂದ ಬಂದು ನಮ್ಮ ಮೇಲೆ ಸವಾರಿ ಮಾಡೋ ಕನಸೇನ? ಕೊಲ್ಲಾಪುರ ಏನು ಪಾಕಿಸ್ತಾನದಾಗ ಐತೇನ್ರಿ? ಮುಂಬೈಯಿಂದ ಹೈದರಾಬಾದಿಂದ ಕೊನೆಗೆ ಇಟಲಿಯಿಂದ ಮಂದಿ ಇಲ್ಲಿ ಬಂದು ಎಲೆಕ್ಷನ್ ನಿಂದಿರ್ತಾರ, ಸುಮ್ಮನಿರ್ತೀರಿ? ನಾ ಎಲೆಕ್ಷನ್ ನಿಂದಿರ್ತಾನೆ ಅಂತಂದ್ರೆ ಮೆಣಸಿಕಾಯಿ ಇಟ್ಟಂಗೆ ಆಗ್ತತಿ. Oh.